हाय फ्रेंड्स वेलकम बैक माय चैनल फ्रेंड्स नावु ई विडियोदल्ली आधार नंबर अन्नु पान नंबर गे नावे ऑनलाइन नल्ली हेगे लिंक माडिकोल्लबहुदु एंबुदर कंप्लीट डीटेल्स अन्नु नावु ई विडियोदल्ली ತಿಳಿದುಕೊಳ್ಳೋಣ। ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ। ಲೆಟ್ಸ್ ಕಂಟಿನ್ಯೂ ವಾಚ್। ಸರಿ, ಮೊದಲು ನೀವು ಯಾವುದಾದರೂ ಒಂದು ಬ್ರೌಸರ್ ಓಪನ್ ಮಾಡಿ सर्च बार नल्ली आधार पान लिंक अंत टाइप माडि सर्च माडिदाग नेक्स्ट पेज ई रीति ओपन आगुत्ते। इल्ली नोड्ता इद्रल्ल incometax.gov.in अंत हेळि इल्ली लिंक आधार यूजर मैनुअल इनकम टैक्स डिपार्टमेंट ई ओंदु लिंक काणुस्ता इदೆಯಲ್ಲ। ई ओंदु लिंक मेले क्लिक माडिदाग इल्ली नोडबहुदु ई फाइलिंग गे संबंधिसिद ओंदु अधिकृत वेबसाइट ओपन आगुत्ते। इल्ली होम बटन काणुस्ता इदೆಯಲ್ಲ, इल्ली होम एंब ऑप्शन मेले क्लिक माडिदाग नेक्स्ट पेज ई रीति ओपन आगुत्ते। इल्ली नोड्ता इद्रल्ल ई रीति ओंदु वेबसाइट ओपन आगुत्ते। अथवा ई विडियो केळगಡೆ डिस्क्रिप्शन ಅಲ್ಲಿ ಈ ಒಂದು ವೆಬ್ಸೈಟ್ ಗೆ ಸಂಬಂಧಿಸಿದ ಲಿಂಕ್ ಅನ್ನು ಪ್ರೊವೈಡ್ ಮಾಡಿರ್ತೀನಿ। ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ। ಸರಿ, ಈಗ ನಾವು ಆಧಾರ್ ನಂಬರ್ ಅನ್ನು ಪಾನ್ ನಂಬರ್ ಗೆ ಹೇಗೆ ಲಿಂಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮೇಲ್ಗಡೆಯಿಂದ ಮೂರನೇ ಆಪ್ಷನ್ ನೋಡ್ತಾ ಇದ್ರಲ್ಲ ಲಿಂಕ್ ಆಧಾರ್ ಅಂತ ಹೇಳಿ ಈ ಒಂದು ಲಿಂಕ್ ಆಧಾರ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ನಮಗೆ ಈ ರೀತಿ ಓಪನ್ ಆಗುತ್ತೆ। ಇಲ್ಲಿ ನೋಡ್ತಾ ಇದ್ರಲ್ಲ ಎಂಟರ್ ಡೀಟೇಲ್ಸ್ ವೆರಿಫಿಕೇಶನ್ ಸ್ಟೇಟಸ್ ಅಂತ ಹೇಳಿ ಇಲ್ಲಿ ಲಿಂಕ್ ಆಧಾರ್ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕೆಳಗಡೆ ಇನ್ಫರ್ಮೇಷನ್ ನೋಡಿ ಇಲ್ಲಿ 13th ಜೂನ್ 2022 ಒಳಗಡೆ 500 ನಿಮಗೆ ಫೀಸ್ ಇತ್ತು, ಈಗ 1000 ರೂಪೀಸ್ ಫೀಸ್। ಅಂದ್ರೆ ಆಧಾರ್ ನ ಪಾನ್ ಗೆ ಲಿಂಕ್ ಮಾಡಬೇಕಾದ್ರೆ ನಾವು ಇಲ್ಲಿ 1000 ರೂಪೀಸ್ ಪೇ ಮಾಡಬೇಕಾಗುತ್ತೆ। ಸರಿ, ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಪಾನ್ ನಂಬರ್ ಅಂಡ್ ಆಧಾರ್ ನಂಬರ್ ಅನ್ನು ಟೈಪ್ ಮಾಡಬೇಕಾಗುತ್ತೆ। ಹೀಗೆ ಪಾನ್ ನಂಬರ್ ಅಂಡ್ ಆಧಾರ್ ನಂಬರ್ ಅನ್ನು ಟೈಪ್ ಮಾಡಿ ಇಲ್ಲಿ ವ್ಯಾಲಿಡೇಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ। ಈ ಎರಡು ಆಪ್ಷನ್ ನೀವು ಟೈಪ್ ಮಾಡಿದ್ರೆ ಮಾತ್ರ ಇಲ್ಲಿ ವ್ಯಾಲಿಡೇಟ್ ಆಪ್ಷನ್ ಎನೇಬಲ್ ಆಗುತ್ತೆ। ಅದಕ್ಕಿಂತ ಮೊದಲು ಇದು ಅಂದ್ರೆ ಆಧಾರ್ ನಂಬರ್ ಪಾನ್ ಗೆ ಲಿಂಕ್ ಮಾಡಬೇಕಾದ್ರೆ ಯಾರಿಗೆ ಎಕ್ಸೆಂಪ್ಟೆಡ್ ಇದೆ ಯಾರಿಗೆ ವಿನಾಯಿತಿ ಅನ್ನೋದನ್ನ ಇಲ್ಲಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ। ಸರಿ, ಇಲ್ಲಿ ವ್ಯಾಲಿಡೇಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ। ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಪೇಮೆಂಟ್ ಡೀಟೇಲ್ಸ್ ನಾಟ್ ಫೌಂಡ್ ಫಾರ್ ದಿಸ್ ಪಾನ್ ಅಂತ ಬರುತ್ತೆ। ಕೆಳಗಡೆ ಸ್ಕ್ರಾಲ್ ಮಾಡಿ ಸುಮಾರು ಕಂಡೀಷನ್ಸ್ ಇರುತ್ತೆ ಇಲ್ಲಿ ನೋಡ್ಕೋಬಹುದು, ಮಾಹಿತಿ ಎಲ್ಲ ಚೆಕ್ ಮಾಡ್ಕೊಳ್ಳಿ। ಇಲ್ಲಿ ಕೆಳಗಡೆ ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಟ್ಯಾಕ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಇಲ್ಲಿ ಪ್ಯಾನ್ ಅಥವಾ ಟ್ಯಾನ್ ನಂಬರ್ ಕೇಳುತ್ತೆ। ಅಗೇನ್ ನೀವು ಆ ಒಂದು ಪ್ಯಾನ್ ಅಂಡ್ ಟ್ಯಾನ್ ನಂಬರ್ ಆಗಲಿ ಇಲ್ಲಿ ಕನ್ಫರ್ಮ್ ಎರಡು ಕಡೆ ಟೈಪ್ ಮಾಡಬೇಕಾಗುತ್ತೆ। ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ। ಹೀಗೆ ಪ್ಯಾನ್ ನಂಬರ್ ಕನ್ಫರ್ಮ್ ಪ್ಯಾನ್ ನಂಬರ್ ನೆಕ್ಸ್ಟ್ ಮೊಬೈಲ್ ನಂಬರ್ ಅನ್ನು ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಕಂಟಿನ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಅಂದ್ರೆ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ। ಆ OTP ಅನ್ನು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಕಂಟಿನ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ನಿಮ್ಮ ಪ್ಯಾನ್ ನಂಬರ್ ಕಾಣುತ್ತೆ, ನೇಮ್ ನಿಮ್ಮ ಹೆಸರು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ। ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇ ಪೇ ಟ್ಯಾಕ್ಸ್ ನೆಕ್ಸ್ಟ್ ನಿಮ್ಮ ಪಾನ್ ನಂಬರ್ ಡಿಸ್ಪ್ಲೇ ಆಗುತ್ತೆ। ಇಲ್ಲಿ ನೋಡ್ತಾ ಇದ್ರಲ್ಲ ಕೆಳಗಡೆ 3 ಆಪ್ಷನ್ಸ್ ಕಾಣ್ತಾ ಇದೆ, ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಈ ಒಂದು ಆಪ್ಷನ್ ಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರೊಸೀಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನ್ಯೂ ಪೇಮೆಂಟ್ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ಅಸೆಸ್ಮೆಂಟ್ ಇಯರ್ ಇಲ್ಲಿ 2023-24 ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಇಲ್ಲಿ ಟೈಪ್ ಆಫ್ ಎ ಪೇಮೆಂಟ್ ಇಲ್ಲಿ ಅದರ್ ರಿಸಿಪ್ಟ್ 500 ಸೆಲೆಕ್ಟ್ ಮಾಡ್ಕೊಳ್ಳಿ। ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಕಂಟಿನ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಗೆ ಸಂಬಂಧಿಸಿದಂತೆ ಇಲ್ಲಿ ಅಮೌಂಟ್ ಡಿಸ್ಪ್ಲೇ ಆಗುತ್ತೆ। ಇಲ್ಲಿ ಕೆಳಗಡೆ ಚೆಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಮೆಥಡ್ ಡಿಸ್ಪ್ಲೇ ಆಗುತ್ತೆ। ಇಲ್ಲಿ ನೋಡ್ತಾ ಇದ್ರಲ್ಲ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಪೇ ಅಟ್ ಬ್ಯಾಂಕ್ ಕೌಂಟರ್ RTGS ನೆಫ್ಟ್ ಪೇಮೆಂಟ್ ಗೇಟ್ವೇ ನೀವು ಯಾವ ಒಂದು ಪೇಮೆಂಟ್ ಮೆಥಡ್ ಬೇಕಾದರೂ ಯೂಸ್ ಮಾಡ್ಬೋದು। ಸೊ ನಾನು ಇಲ್ಲಿ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದ್ದೀನಿ। ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ಗೆ ಸಂಬಂಧಿಸಿದಂತೆ ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ। ಟ್ಯಾಕ್ಸ್ ಬ್ರೇಕಪ್ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ। ಇಲ್ಲಿ ಪೇ ನೌ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಡಿಸ್ಪ್ಲೇ ಆಗುತ್ತೆ। ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಆ ಒಂದು ಚೆಕ್ ಬಾಕ್ಸ್ ಅನ್ನು ಎನೇಬಲ್ ಮಾಡಿ ಸಬ್ಮಿಟ್ ಟು ಬ್ಯಾಂಕ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ನೆಟ್ ಬ್ಯಾಂಕಿಗೆ ಸಂಬಂಧಿಸಿದ ಇಲ್ಲಿ ಎಂಟರ್ ಸಿ ಆರ್ ಎನ್ ನಂಬರ್ ಅಥವಾ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ, ಅದನ್ನು ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ ಸೆಕ್ಯೂರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೆಕ್ಯೂರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮದೊಂದು ಬ್ಯಾಂಕ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ, ಆ ಒ ಟಿ ಪಿಯನ್ನು ನೀವಿಲ್ಲಿ ಎಂಟರ್ ಮಾಡಿ ಇಲ್ಲಿ ಸೆಕ್ಯೂರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಪಾನ್ ನಂಬರ್, ಚಲನ್ ರೆಫರೆನ್ಸ್ ನಂಬರ್, ಟ್ಯಾಕ್ಸ್ ಅಪ್ಲಿಕೇಬಲ್, ಪೇಮೆಂಟ್ ಟೈಪ್, ಇಲ್ಲಿ ಸರ್ಚಾರ್ಜ್ ಎಲ್ಲ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಡೆಬಿಟ್ ಅಕೌಂಟ್, ಆ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಮ್ಮೆ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪೇಮೆಂಟ್ ಕಂಪ್ಲೀಟೆಡ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ, ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಅಂತ ಕೇಳುತ್ತೆ, ಇಲ್ಲಿ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿಗೆ ನಿಮ್ಮ ಒಂದು ಪೇಮೆಂಟ್ ಕಂಪ್ಲೀಟೆಡ್ ಆಯಿತು. ಇಲ್ಲಿ ನೋಡ್ತಾ ಇದ್ರಲ್ಲ, ಲೋಡಿಂಗ್ ಆಗ್ತಾ ಇದೆ. ಇಲ್ಲಿ ನೋಡಬಹುದು ದ ಚಲನ್ ಪೇಮೆಂಟ್ ಈಸ್ ಸಕ್ಸಸ್ಫುಲ್ ಅಂತೇಳಿ ಬಂತು. ಇಲ್ಲಿ ಆ ಒಂದು ರಿಸಿಪ್ಟ್ ಅನ್ನು ನೀವು ಬೇಕಾದರೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಪೇಮೆಂಟ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಟ್ಯಾಕ್ಸ್ ಪೇಯರ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ಇರುತ್ತೆ. ಆ ಒಂದು ರಿಸಿಪ್ಟ್ ಕೂಡ ಮತ್ತೊಮ್ಮೆ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ರೀತಿ ನಾವು ಆಧಾರ್ ನಂಬರನ್ನು ಪಾನ್ ನಂಬರ್ಗೆ ಲಿಂಕ್ ಮಾಡಬೇಕಾದ್ರೆ ಈಗ ನಾವು ಪೇಮೆಂಟ್ ಮಾಡುವ ವಿಧಾನ ಹಾಗೂ ಲಿಂಕ್ ಮಾಡಿಕೊಳ್ಳುವ ವಿಧಾನ, ಹೀಗೆ ಆಧಾರ್ ನಂಬರನ್ನು ಪಾನ್ ನಂಬರ್ಗೆ ಲಿಂಕ್ ಮಾಡುವ ವೇಳೆ ನೀವು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಹೀಗೆ ಪೇಮೆಂಟ್ ಕಂಪ್ಲೀಟ್ ಮಾಡಿದ ತಕ್ಷಣ ಅದು ಆಧಾರ್ ನಂಬರ್ ಪಾನ್ಗೆ ಲಿಂಕ್ ಆಗುವುದಿಲ್ಲ, ಅದು ಕೆಲವು ದಿನಗಳನ್ನು ಸಮಯವನ್ನು ತೆಗೆದುಕೊಳ್ಳುತ್ತೆ. ತದನಂತರ ನೀವು ಹೋಮ್ ಪೇಜ್ನಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಲಿಂಕ್ ಆಧಾರ್ ಸ್ಟೇಟಸ್ ಎಂಬ ಆಪ್ಷನ್ ಮೂಲಕ ನೀವು ಈ ಒಂದು ಆಧಾರ್ ನಂಬರ್ ಪಾನ್ಗೆ ಲಿಂಕ್ ಆಗಿದೆಯಾ ಆಗಿಲ್ವಾ ಅನ್ನೋದನ್ನು ನೀವು ತಿಳಿದುಕೊಳ್ಳಬಹುದು. ಇದರ ಬಗ್ಗೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ಆಧಾರ್ ನಂಬರನ್ನು ಪಾನ್ ನಂಬರ್ಗೆ ಲಿಂಕ್ ಆಗಿದೆಯಾ ಆಗಿಲ್ವಾ, ಅಂದರೆ ಲಿಂಕ್ ಆಧಾರ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ. ನೀವಿನ್ನೂ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಈ ಮೇಲ್ಗಡೆ ಐಕಾರ್ಟಲ್ಲಿ ಕೊಟ್ಟಿರ್ತೀನಿ ನೋಡಿ. ಹೀಗೆ ನೀವು ಆಧಾರ್ ನಂಬರನ್ನು ಪಾನ್ ನಂಬರ್ಗೆ ಲಿಂಕ್ ಮಾಡುವ ಸಂದರ್ಭದಲ್ಲಿ ಪೇಮೆಂಟ್ ಮಾಡುವ ವಿಧಾನವನ್ನು ನೀವು ಕರೆಕ್ಟಾಗಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಪೇಮೆಂಟ್ ಮೆಥಡನ್ನು ಯೂಸ್ ಮಾಡಿ. ಯಾಕಂತಂದರೆ ಇದು ಸ್ವಲ್ಪ ಕಷ್ಟದ ಪ್ರೊಸೀಜರ್. ಯಾಕಂತಂದರೆ ಇದು ಒಂದು ಸಲ ಅಮೌಂಟ್ ಡೆಬಿಟ್ ಆದರೆ ಇದು ರಿಫಂಡ್ ಆಗಬೇಕಾದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಪೇಮೆಂಟ್ ಮೆಥಡನ್ನು ಯೂಸ್ ಮಾಡಬೇಕಾದ್ರೆ ನೀವು ಮತ್ತೊಮ್ಮೆ ಜಾಗರೂಕತೆಯಿಂದ ಕೆಲವು ಪ್ರೊಸೀಜರ್ಸನ್ನು ಫಾಲೋ ಮಾಡಿ ಪೇಮೆಂಟನ್ನು ಮಾಡಿ. ಫ್ರೆಂಡ್ಸ್ ನೋಡೋಣ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thanks a lot. Jai Hind.